पोलिस अधिकारी एडीजीपी आलोक कुमार भीमा तीर के भेटी को रक्त सिक्त अध्याय के अंत्य हाड़ प्रयत्न भीमा तीर रक्तपात के कारण भीमा तीर एर कुटुबर राजी संधान के यत्न कड़वरी कोन वार्निंग हिंदे भीमा तीर गैंग आलोक कुमार ಚಡಚಣ ಸಭೆ ನಡೆಸಿ ಭ್ರಷ್ಟಾಚಾರ ಕೈಜೋಡಿಸಿದರೆ ಹುಷಾರ್ ಅಂತ ತಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ರು ಈಗ ಆ ಸೇಡಿನ ಜ್ವಾಲೆಯನ್ನ ನಂದಿಸಲು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ನಾನು ಒಂದೇ ಹೇಳೋದು ನಾವು ಇಲ್ಲೇ ಇರ್ತೀವಿ ನಾವು ಕೇನಿಗ ಬಿಟ್ಟು ಹೋಗ್ತಾ ಇಲ್ಲ ನಮ್ಮ ಅಧಿಕಾರಿಗಳು ಇಲ್ಲಿ ಇರ್ತಾರೆ ಆನಂದ್ ಕುಮಾರ್ ಕೂಡ ಸರ್ವಿಸ್ ಅಲ್ಲಿ ಇರ್ತಾರೆ ಸತೀಶ್ ಕುಮಾರ್ ಸರ್ವಿಸ್ ಅಲ್ಲಿ ಇರ್ತಾರೆ ನಂದ ರೆಡ್ಡಿ ಕೂಡ ಇರ್ತಾರೆ ಸಾಹೇಬ್ ಗೌಡ ಪಾಟೀಲ್ ಕೂಡ ಇರ್ತಾರೆ ಸಂಜು ತಿಪ್ಪಾರೆಡ್ಡಿ ಕೂಡ ಇರ್ತಾರೆ ನಾನು ಕೂಡ ಇರ್ತೀನಿ ನಾವು ಒಳ್ಳೆಯತಿಂದ ಹೇಳಿದ್ವಿ ನಾವು ಒಳ್ಳೆಯತಿಂದ ಪ್ರಯತ್ನವನ್ನ ನಾವು ಪಟ್ಟಿದ್ದೀವಿ ಆದರೆ ನಮ್ಮ ಕಡೆ ಆಯುಧ ಶಸ್ತ್ರಾಸ್ತ್ರಗಳು ಸುಮ್ಮನೆ ಆಯುಧ ಪೂಜೆ ಸಲುವಾಗಿ ಇರೋದಿಲ್ಲ ಅದು ನಾನು ಹೇಳ್ತಾ ಇದ್ದೆ ನಮ್ಮ ಶಸ್ತ್ರಗಳು ಬರೀ ಆಯುಧ ಪೂಜೆ ಸಲುವಾಗಿ ಇರೋದಿಲ್ಲ ಯಾರು ಒಳ್ಳೆಯವರು ಇದ್ದಾರೆ ಅವರ ಜೊತೆಗೆ ನಾವು ಒಳ್ಳೆಯತನ ನಾವು ತೋರಿಸ್ತೀವಿ ವಿಜಯಪುರ ಜಿಲ್ಲೆಯ ಚಡಚಣ್ಣ ಪಟ್ಟಣದಲ್ಲಿ ನಡೆದ ಕಾರ್ಯಕ್ರಮದ ವೇದಿಕೆ ಮೇಲೆಯೇ ಎರಡು ಗ್ಯಾಂಗ್ಗಳನ್ನ ಒಟ್ಟಿಗೆ ಸೇರಿಸಿದ್ರು ಎಡಿಜಿಪಿ ಅಲೋಕ್ ಕುಮಾರ್ ಎದುರು ಬೈರಗೊಂಡ ಹಾಗೂ ಚಡಚಣ ಕುಟುಂಬಸ್ಥರ ರಾಜಿ ಸಂಧಾನ ಯಶಸ್ವಿಗೊಳಿಸಲಾಯಿತು ಅಂದ್ರೆ ನಮಗೆ ಇಲ್ಲ ಇಲ್ಲಿ ಜನ ಇಷ್ಟು ಒಳ್ಳೆ ಇದ್ದಾರೆ ಇಲ್ಲಿ ನಾವು ನೋಡಬೇಕು ಕಿ ನಮ್ಮ ಕಡೆಯಿಂದ ಏನಾದರೂ ನಾವು ಮಾಡ್ಕೊಂಡು ಜನರಿಗೆ ಒಂದು ನಾವು ಕೊಡುಗೆ ಒಂದು ಸಾಸಕವಾಗಿ ಏನಾದರೂ ಕೊಡಬೇಕು ಅದು ಭಾವನೆ ನಮಗೆ ಯಾವಾಗಲೂ ಬರ್ತದೆ ನಾನು ಅಲ್ಲಿ ಎಸ್‌ಪಿಐ ಕೆಲಸ ಮಾಡಿದೆ ಅದರಲ್ಲಿ ನಮ್ಮ ಹಿರಿಯದಲ್ಲಿ ಸ್ಥಾನ ಇದೆ ಈಗ ಕೂಡ ಬಹಳ ಜನ ನಮಗೆ ಬೆಳಗಾಂದಲ್ಲಿ ಪಂಚಮ ಸಾಲಿ ಸ್ಟೇಷನ್ ಸಿಕ್ಕಿದ್ರು ಜನಕ್ಕೆ ಸರ್ ನಾನು ಇಂಡಿಯಿಂದ ಬಂದಿದ್ದೀನಿ ನಾನು ಜಲ್ಕಿಂದ ಬಂದಿದ್ದೀನಿ ನಾನು ಚರ್ಚಿನಿಂದ ಬಂದಿದ್ದೀನಿ ಅವರಿಗೆ ನೋಡಿದ್ರೆ ನಮಗೆ ಕೂಡ ಒಂದು ಒಂದು ಭಾವನೆಗೆ ಹೋಗಿ ನಮಗೆ ಎಲ್ಲ ಗೊತ್ತಿದ್ದ ಜನ ಇದು ನಮ್ಮ ಜನ ಆರ್ತಿ ಒಂದು ಭಾವನೆ ನಮಗೆ ಅವರಿಗೆ ನೋಡಿಕೊಂಡು ಬರುತ್ತೆ ಇದೇ ರೀತಿ ನಮ್ಮೆಲ್ಲರದು ನಮ್ಮ ಇಲಾಖೆ ಜೊತೆಗೆ ತಮ್ಮೆಲ್ಲರದು ಬಾಂಧವ್ಯ ಏನಿದೆ ಅದು ಮುಂದುವರಿಯಲಿ ಆದರೆ ಮಹದೇವ್ ಸೌಕಾರ್ ತನ್ನ ಮೂರು ಮಕ್ಕಳನ್ನು ಹೊರಿಸಿದ್ದಾನೆ ಅಂತ ವಿಮಲಬಾಯಿ ಚಡಚಣ ಅಸಮಾಧಾನ ಹೊರಹಾಕಿದ್ರು ಚಡಚಣ ಗ್ಯಾಂಗಿನ ವಿಮಲಬಾಯಿ ಸಹೋದರ ಮಲ್ಲಿಕಾರ್ಜುನ ಪರಮಗೊಂಡನಿಂದಲೂ ಅಸಮಾಧಾನ ಹೊರಬಂದಿತ್ತು ಒಂದು ವಾರ ಹಿಂದೆ ಹೊಲಕ್ಕೆ ಗಿಡಕ್ಕೆ ಗಿಡ ಕಡ್ಲಿಕ್ಕೆ ಬಂದಾಗ ಇಲ್ಲಾಂದ್ರೆ ಇವತ್ತು ಕೇಳೋ ವಿಶೇಷ ಇನ್ನೊಂದು ನಮಗೆ ಏನು ಮಾತಾಡಲಿಕ್ಕೆ ಅವಕಾಶ ಇಲ್ಲಂದ್ರೆ ಒಟ್ಟೆ ಒಂದು ಮಾತು ಮಾತಾಡಲಿ ಸರ್ ಯಾವ ಹೇಳ್ತಾ ನೀವು ಯಾವ ಹೇಳ್ತಾ ಈಗಾಗಲೇ ಸಹಕಾರ ಹೇಳಿದ್ದಾರೆ ಒಂದು ವಾರದಿಂದ ಆಗಿದೆ ಅಂತ ಹೇಳಿದ್ರೆ ನೀವು ಅದನ್ನು ನೋಂದುಕೊಂಡಿದ್ರೆ ನನಗೆ ಆಗ್ತಾ ಇರ್ತದೆ ನೀವು ಒಂದೇ ಏನ್ ಬೆಕ್ಕಂಗಿದೆ ಇವತ್ತು ನೀವು ಹೇಳಿದ್ರೆ ನಾವು ಸಿದ್ಧಿರ್ತೇವೆ ನೀವು ಹಿಂದಿನ ಯಾವ ಅನುಭವಗಳನ್ನ ಮರೆತು ನೋವು ಪ್ರತಿಯೊಬ್ಬರು ನಿಮ್ಮ ಹತ್ತಿರ ಕಾಣೋದು ಅದು ನನಗೆ ಅನಿಸ್ತದೆ ಅಧಿಕಾರಿಗಳಿಗೆ ಗೊತ್ತದೆ ಮಾಡದವರಿಗೂ ಗೊತ್ತದೆ ಮಾಡಿಸ್ಕೊಂಡವರಿಗೂ ಗೊತ್ತದೆ ಅವ್ರಿಗೆ ಗೆಟ್ಟು ಮುಗಿದ ಅವ್ರಿಗೂ ಗೊತ್ತದೆ ಅದನ್ನು ಇವತ್ತಿನಲ್ಲಿ ಎಲ್ಲವನ್ನು ತೆಗೆದುಕೊಂಡು ಗುರು ಸಾಕ್ಷಿಯಾಗಿ ನಿಮ್ಮ ಊರಿನ ಗ್ರಾಮ ದೇವತೆ ಸಾಕ್ಷಿಯಾಗಿ ನಿಮ್ಮ ಮನೆ ದೇವರ ಸಾಕ್ಷಿಯಾಗಿ ತಾಯಿಯವರು ನಾನು ಕೇಳ್ಕೊತೀನಿ ತಾಯಿ ನಿನ್ನ ಮಕ್ಕಳಿಗೆ ಒಳ್ಳೆಯ ಬುದ್ಧಿಯನ್ನ ಒಳ್ಳೆಯ ವಿಚಾರವನ್ನು ಕೊಡುವ ಇದನ್ನ ನಿಮ್ಮ ತಲೆಯಲ್ಲಿ ಎಲ್ಲ ತೆಗೋದೆ ಇನ್ನು ಮೇಲೆ ಇಲ್ಲಿ ತನಕ ಆಗಿತ್ತು ಎಲ್ಲ ತೆಗಿರ್ತೀರಿ ಅಂದ್ರೆ ಇನ್ನು ಕೊನೆಗೆ ಎಡಿಜಿಪಿ ಸಾಹೇಬ್ರು ಹೇಳಿದಂತೆ ನೋಡ್ಕೊಳ್ತೀವಿ ಅಂತ ಚಡಚಣ ಕುಟುಂಬಸ್ಥರು ಮಾತು ನೀಡಿದ್ರು ಅಲ್ಲದೆ ಮುಂದೆ ದ್ವೇಷ ಸಾಧಿಸೋಲ್ಲ ಅಂತ ಹೇಳಿದ್ರು ಒಟ್ಟಾಗಿ ಇರ್ತೀವಿ ಅಂತ ಎರಡು ಕುಟುಂಬ ಸದಸ್ಯರು ತದ್ದೇವಾಡಿ ಸ್ವಾಮೀಜಿ ಹಾಗೂ ಹತ್ತಳ್ಳಿ ಸ್ವಾಮೀಜಿ ಎದುರು ಹೇಳಿದ್ರು ಸದ್ಯಕ್ಕೆ ಎರಡು ಗ್ಯಾಂಗಿನ ನಡುವೆ ಶಾಂತಿ ಸೌಹಾರ್ದತೆ ಮೂಡಿಸಲು ನಡೆಸಿದ ಪೊಲೀಸರ ಪ್ರಯತ್ನ ಸದ್ಯಕ್ಕಂತೂ ಯಶಸ್ವಿಯಾಗಿದೆ ಈ ವೇಳೆ ಎಸ್ಪಿ ಹೆಚ್ಡಿ ಆನಂದ್ ಕುಮಾರ್ ಉತ್ತರ ವಲಯ ಐಜಿಪಿ ಹಿರಿಯ ಕಿರಿಯ ಪೊಲೀಸರು ಸೇರಿದಂತೆ ಸ್ಥಳೀಯರು ಉಪಸ್ಥಿತರಿದ್ದರು ಈ ದಿನ ಏನು ಈ ಭೀಮಾ ತೀರದಲ್ಲಿ ಎರಡು ಕುಟುಂಬಗಳ ನಡುವೆ ಸುಮಾರು 50 ವರ್ಷಗಳಿಂದ ಏನು ಕುಟುಂಬದ ದ್ವೇಷ ನಡೀತಾ ಇತ್ತು ಅದರಿಂದ ಅವು ಹಲವಾರು ಕೊಲೆ ಪ್ರಕರಣಗಳಲ್ಲಿ ಅಂತಿಮವಾಗಿದ್ದವು ಮತ್ತು ಆ ದ್ವೇಷ ನಿರಂತರವಾಗಿ ಮುಂದುವರಿತಾನೆ ಬಂದಿತ್ತು ಆ ದ್ವೇಷಕ್ಕೆ ಒಂದು ನಾಂದಿಯನ್ನ ಹಾಡಿ ಈ ಪ್ರದೇಶಕ್ಕೆ ಭೀಮಾ ತೀರ ಅನ್ನುವಂತಹ ಒಂದು ಕೆಟ್ಟ ಹೆಸರಿನಿಂದ ಹೊರಗೆ ಬಂದು ಬಸವೇಶ್ವರರು ಹುಟ್ಟಿದಂತಹ ಪುಣ್ಯದ ನಾಡು ಅನ್ನುವಂತಹ ಒಳ್ಳೆಯ ಹೆಸರಿನಲ್ಲಿ ಮುಂದುವರಿಯಬೇಕು ಅನ್ನುವಂತಹ ಒಂದು ಸದುದ್ದೇಶದಿಂದ
ಈ ದಿನ ಏನು ಎರಡು ಕುಟುಂಬಗಳು ನಿರಂತರವಾಗಿ ಅವರು ಹೊರದಾಡಿಕೊಂಡು ಬಂದಿದ್ರು ಆ ಎರಡು ಕುಟುಂಬಗಳನ್ನ ನಾವು ಈ ದಿನ ಒಂದುಗೂಡಿಸುವಂತಹ ಕೆಲಸಕ್ಕೆ ನಾವು ಚಾಲನೆಯನ್ನು ನೀಡ್ತಾ ಇದ್ದೇವೆ ನಮಸ್ಕಾರ ಪ್ರಜಾ ಮಾರ್ಗ ನ್ಯೂಸ್ ಚಾನೆಲ್ ಸಮಾಜದಲ್ಲಿ ನಡೆಯುವಂತ ಒಳ್ಳೆಯದು ಕೆಟ್ಟದನ್ನ ನಿರ್ಭಯವಾಗಿ ಹೊಸ ಹೊಸ ತರ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ